ನಮಗೆ ಈಗ 60 ವರ್ಷ ಕಾಂಗ್ರೆಸ್ ಇತ್ತಲ್ರಿ ಈ ರಾಷ್ಟ್ರದಲ್ಲಿ ಯಾವ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಅಧಿಕಾರ ಕೊಟ್ಟರೆ ಒಬ್ಬ ಹಳ್ಳಿ ರೈತರ ಮಗ ದೇವೇಗೌಡ ಬರಬೇಕಾಯ್ತು ಅಲ್ಪಸಂಖ್ಯಾತರಿಗೆ 5-6% ರಿಸರ್ವೇಷನ್ ಕೊಡಕ್ಕೆ ಯಾವ ಮಗ ಬಿಟ್ಟು ಸಾಬ್ರನ ನಿಮ್ಮ ಮಗ ಓಟ್ ಕೇಳ್ತಿರ್ರಿ ನಾಚಿಕೆ ಆಗುತ್ತೆ ನಿಮಗೆ 60 ವರ್ಷ ಕಾಂಗ್ರೆಸ್ ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಆಳಿದ್ರಲ್ಲ ಯಾವ ಮುಸ್ಲಿಮರಿಗೆ ಏನು ಕೊಟ್ಟರೆ ಅಧಿಕಾರ ನೀವು ದೇವೇಗೌಡ ಬರಬೇಕಾಯ್ತು 6% ರಿಸರ್ವೇಷನ್ ಕೊಡಕ್ಕೆ ಯಾವ ಚುನಾವಣೆ ಬಂದಾಗ ಅಲ್ಪಸಂಖ್ಯಾತ ಇಟ್ಕೋತೀರಿ ಇವತ್ತು ಬ್ಯಾಕ್ವರ್ಡ್ ದೇವೇಗೌಡ ಮುಖ್ಯಮಂತ್ರಿ ಆಗೋರಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರಿಸರ್ವೇಷನ್ ಇತ್ತ ದೇವೇಗೌಡರು ಯಾವ ರೀತಿ ಬೆಳೆದು ಬಂದಿದ್ದಾರೆ ಅಂದ್ರೆ ರಿಸರ್ವೇಷನ್ ಇಲ್ಲದೇ ಇದ್ದ ಈ ರಾಜ್ಯದಲ್ಲಿ ಹಾಸನದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಒಬ್ಬ ಪರಿಶಿಷ್ಟ ಸಮಾಜದ ಎಂಎ ರಾಜ್ ಅವತ್ತು ಫಸ್ಟ್ ಟೈಮ್ ಪರಿಶಿಷ್ಟ ಸಮಾಜದ ಅಧ್ಯಕ್ಷ ಬಾಲಕೃಷ್ಣ ಮೂರ್ತಿ ಅವರು ಮಾಡಿದರು ಅದೇ ರೀತಿ ಕುರುಬ ಸಮಾಜದ ಚಿಕ್ಕಮಗಳೂರಿನ ಅಧ್ಯಕ್ಷ ಮಾಡಿದರು ಅವತ್ತು ನಾನೇ ಅಧ್ಯಕ್ಷ ಆಗಬಹುದಾಯಿತು ಜಿಲ್ಲಾ ಪಂಚಾಯತ್ಗೆ ದೇವೇಗೌಡರು ಇವತ್ತು ಎಲ್ಲ ಸಮಾಜ ತಾಂಡೋಬೇಕು ಅನ್ನೋದು ಟೈಮ್ ಬರುತ್ತೆ ಅದು ಯಾವತ್ತಾರುವೆ ಜನಕ್ಕೆ ರಿಮೆಂಬರ್ ಆಗುವಂತ ಕಾಲ ಬರುತ್ತೆ ಬಿಜೆಪಿ ರಾಷ್ಟ್ರದಲ್ಲಿ 8 ಸೀಟ್ ಇತ್ತು ಫಸ್ಟ್ 2 ಸೀಟ್ ಏನಾಯ್ತು ಇವತ್ತು ಇಲ್ವಾ ಇವತ್ತು ಕಾಂಗ್ರೆಸ್ ಎಷ್ಟಿತ್ತು 40 ಕ್ಕೆ ಬಂದೈತಪ್ಪ 10 ವರ್ಷ ಯುಪಿಎ ಗವರ್ನಮೆಂಟ್ ಇದ್ದೆ 40 ಕ್ಕೆ ಬಂದೈತೆ ನಮ್ಮನೇ ಅವರು ಯಾರು ಕೇಳೋದು ಇಡೀ ರಾಷ್ಟ್ರದಲ್ಲಿ 10 ವರ್ಷ ಇವರೇ ಆಡಳಿತ ನಡೆಸಿ 40 ಜನಕ್ಕೆ ಬಂದವರಪ್ಪ ಯುಪಿನಲ್ಲಿ ಲಾಸ್ಟ್ ಟೈಮ್ ಎಷ್ಟು 5 ಸೀಟ್ ಬಂದವೆ ಕಾಂಗ್ರೆಸ್ ಎಷ್ಟು ಬಂತು ಸರ್ ಯುಪಿನಲ್ಲಿ 5 ಬಂದವಪ್ಪ ಅಂತ ಉತ್ತರ ಪ್ರದೇಶ ಕಾಂಗ್ರೆಸ್ನ ಸುಮಾರು ಒಂದು 50 ವರ್ಷ ಆಳಿರಬೇಕೇನಪ್ಪ ಉತ್ತರ ಪ್ರದೇಶದಲ್ಲಿ ಅಲ್ವಾ ಸ್ವಾಮಿ 78 ವರೆಗೂ ಸ್ವಾತಂತ್ರ್ಯ ಬಂದಿದ್ದು 48 48 ರಿಂದ ಮುರಾರ್ಜಿ ಬರೋವರೆಗೂ ಸುಮಾರು ಎಷ್ಟು 30 ವರ್ಷ ಯುಪಿ ಆಡಳಿತ ನಡೆಸಿ ಇವತ್ತು ಅಲ್ಲಿ ಐಸಿಟಿ ಬಂದವಪ್ಪ ಕಾಂಗ್ರೆಸ್ ಏನು ಮಾಡೋದು ನಾವು ವೆಸ್ಟ್ ಬೆಂಗಾಲಲ್ಲಿ ಏನಾಯ್ತು ಕಾಂಗ್ರೆಸ್ದು ಕೆಲವು ರಾಷ್ಟ್ರೀಯ ಪಕ್ಷಗಳು ಸಣ್ಣ ಸಣ್ಣ ಪ್ರಾದೇಶಿಕ ಪಕ್ಷ ತುಣಿಯಕ್ಕೆ ಹೋಗಿ ಆ ಕಾರಣದಿಂದ ಇವತ್ತು ಕಾಂಗ್ರೆಸ್ ಈ ದುಸ್ಥಿತಿ ಬರಬೇಕಾದ ಕಾರಣ ಸರ್ ಈಗ ಹೇಳ್ತೀರಾ 2023 ಕ್ಕೆ ನಮ್ಮ ಸಾಮರ್ಥ್ಯ ಏನು ಅಂತ ಸರ್ ಒಬ್ಬೊಬ್ಬರು ಒಬ್ಬೊಬ್ಬರು ಬಿಟ್ಟು ಹೋಗ್ತೀವಿ ಈಗ ಬೆಮನ್ ಕಾಂತರಾಜ್ ಆಗಿರಬಹುದು ಮತ್ತೆ ಮನೋಹರ್ ರೇ ತಡೆರಿ ರೇ ತಡೆರಿ ಅವರ ಅಪ್ಪ ಎಲ್ಲಿದ್ದಿರಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಮಾಡಿದ್ರು ಕುಮಾರಸ್ವಾಮಿ ನಮ್ಮ ಪಾರ್ಟಿ ಹೋದ ತಕ್ಷಣ ಕಾಂಗ್ರೆಸ್ ಹೋದ್ರು ಅವ್ರ ತಂದೆ ನಾನು ಈಗ ನಾನು ಹೇಳೋದು ಉದಾಹರಣೆ ಕೊಡೋದು ಈ ಜಲ್ಲಿದ್ದನ್ನು ಕರ್ಕ ನಾನು ಏನಾಗುತ್ತೆ ಕೆಲವು ಟೈಮು ಕೆಲವು ದೇವೇಗೌಡರು ಮಾತು ನಾವು ಕೇಳಬೇಕಾಗುತ್ತೆ ಈಗ ಅದನ್ನ ಕರ್ಕೊಂಡೋಗಿ ಅಲ್ಲಿ ತಾಂಡೋಗಿ ನಿಲ್ಲಿಸಿದ್ರಪ್ಪ ಅಲ್ಲಿ ನಿಲ್ದೋದ್ರೆ ಇವನು ನಮ್ಮ ಪಾರ್ಟಿಯಿಂದ ನಿಲ್ದೋರು ಎಮ್ ಎಲ್ ಸಿ ಆಗೋಣ ಗಿರಾಕಿ ಯಾಕೆ ಮತ್ತೆ ನಿಲ್ಲಬಾರ್ದಾಯ್ತು ಈಗ ಎಮ್ ಎಲ್ ಸಿಗೆ ಅವನು ಕಾಂಗ್ರೆಸ್ಸಿಂದನೇ ಸೀಟ್ ಕೊಡೋರು ಅವನಿಗೆ ಆ ಶಕ್ತಿ ಇದ್ದರೆ ಇವೇನಾಯ್ತೇವೆ ಅಂದರೆ ಒಂದೊಂದು ಸರಿ ಇಲ್ಲಿ ಬರ್ತಾರೆ ಮತ್ತವು ಇದು ಹೋಯ್ತೇವೆ